ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರನ್ನು ಘೋಷಣೆ ಮಾಡಿರುವಂಥದ್ದು. ಇವತ್ತು ನಮ್ಮೊಂದಿಗೆ ಜಯಪ್ರಕಾಶ್, ಮಾನ್ಯ ಹಿರಿಯ ನಾಯಕರು ಕೂಡ ಹೌದು, ಜಯಪ್ರಕಾಶ್ ಹೆಗಡೆ ನಮ್ಮೊಂದಿಗೆ ಇದ್ದಾರೆ. ಸರ್, ತಮ್ಮ ಮೊದಲ ರಿಯಾಕ್ಷನ್? ಅಭ್ಯರ್ಥಿಯಾಗಿ ಘೋಷಣೆ, ಅಭ್ಯರ್ಥಿಯಾಗಿ ಇನ್ನು ಮಾಡೋದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಇವತ್ತು ಎಲ್ಲೆಲ್ಲಿ ಯಾವ್ಯಾವ ಹೋಗಬೇಕು ಅಂತ ಪಕ್ಷದ ಎರಡು ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಸಕರುಗಳಿಗೆ ಇಲ್ಲಿ ಅಭ್ಯರ್ಥಿಗಳೆಲ್ಲ ಇದ್ದಾರಲ್ಲ, ಅವ್ರ ಹತ್ರ ಚರ್ಚೆ ಮಾಡಿ ಕಾರ್ಯಕ್ರಮ ಹಾಕೊಂಡು ನಾನು ಕ್ಷೇತ್ರಾದ್ಯಂತ ಕೆಲಸವನ್ನು ಮಾಡ್ತೇನೆ. ತುಂಬಾ ಮಂದಿ ಆಕಾಂಕ್ಷಿಗಳು ಇದ್ರು ಸರ್, ಅವರಲ್ಲಿ ನಿಮ್ಗೆ ಈಗ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತ ಪಕ್ಷ, ಅವರನ್ನೆಲ್ಲ ಹೇಗೆ ಸಮಾಧಾನ ಪಡಿಸಿ ಒಟ್ಟಿಗೆ ಕರ್ಕೊಂಡು ಹೋಗುವ, ಹೇಗೆ ಆ ಪ್ರಶ್ನೆ ಉದ್ಭವ ಆಗುದಿಲ್ಲ? ಯಾಕಂದ್ರೆ ಎಲ್ಲರೂ ನಮ್ಮೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಆಗಿದೆ, ಹಾಗಾಗಿ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಪ್ರತ್ಯೇಕವಾಗಿ ಈಗಾಗಲೇ ನಾವು ಮಾತಾಡಿದ ವಿನಯ್ ಕುಮಾರ್ ಸರ್ಕೆ ಅವರು ಕೂಡ ಅವರಿಗೆ ರಾಜ್ಯದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಕ್ಯಾಂಪೇನ್ ಕಮಿಟಿಯಲ್ಲಿ ಕೊಟ್ಟಿರುವಂತದ್ದು, ಅವರೇ ಸುದ್ದಿಯನ್ನು ಕಳಿಸಿದ್ರು ಅಧ್ಯಕ್ಷರ ಮುಖೇನ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ, ಬಂದು ಮುಂದಿನ ಮೀಟಿಂಗ್ ಇಂದ ನಾನು ನಮ್ಮ ತಮ್ಮೊಟ್ಟಿಗೆ ಕೆಲಸವನ್ನು ಮಾಡ್ಲಿಕ್ಕೆ ಬರ್ತೇನೆ ಅಂತ ಹೇಳಿದೆ. ಮತ್ತೊಂದು ಪ್ರಶ್ನೆ ಇರುವಂತ ಸರ್, ಉಡುಪಿ ಕಾಂಗ್ರೆಸ್ಗೆ ಎಲ್ಲಾದರೂ ರಾಜ್ಯ ನಾಯಕರು ಏನಾದರೂ ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಬೇರೆ ಕಡೆ ಜಿಲ್ಲೆಯ ಕಾಂಗ್ರೆಸ್ಗಳಲ್ಲಿ ಈಗಾಗಲೇ ಹೊಸ ಪದಾಧಿಕಾರಿಗಳ ನೇಮಕ ಅಂತ ಎಲ್ಲ ಕೆಲಸಗಳು ಆಗ್ತಾ ಇರುವಂಥದ್ದು, ಆದರೆ ಉಡುಪಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಈ ಕುರಿತ ಯಾವುದೇ ಬೆಳವಣಿಗೆ ಇಲ್ಲ? ಇಲ್ಲ, ಇಲ್ಲಿಗ ವಿನಯ್ ಕುಮಾರ್ ಸೊರ್ಕೆಯವರು ಪದಾಧಿಕಾರಿಯಾಗಿದ್ದಾರೆ, ಅವರು ಬರ್ತಾರೆ. ಮಂಜುನಾಥ್ ಭಂಡಾರಿ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ, ಅವರು ಬರ್ತಾರೆ. ಅದರಿಂದ ಅವರು ಹೌದು, ಡಿಸಿಸಿ ಮಟ್ಟದಲ್ಲಿ ಅವ್ರ ಜವಾಬ್ದಾರಿಯನ್ನು ತಗೊಳ್ತಾರೆ ಬಂತು. ಹೌದು. ಮತ್ತೊಂದು ಪ್ರಶ್ನೆ, ತಾವು ಇತ್ತೀಚೆಗೆ ನೀಡುವಂತೂ ಭಾಷೆ ಕುರಿತಾಗಿ ಮಾತನಾಡಿರುವ ಒಂದು ಕ್ಲಿಪ್ ಏನಿದೆ ಅಥವಾ ಅದು ವಿವಿಧ ಅರ್ಥ ಆಯಾಮಗಳನ್ನು ಪಡ್ಕೊಂಡು ಅರ್ಥೈಸಲಾಗ್ತಾ ಇದೆ ಸರ್, ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳದ ಮಾತಿಗೆ ನಾನು ಪುನಃ ಉತ್ತರವನ್ನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ನಾನು ತಮ್ಮ ಮುಖೇನ ಕೇಳಿಕೊಳ್ಳಿ. ಯಾಕಂದ್ರೆ ಒಂದ್ ವೇಳೆ ನಾನು ಅಂತ ಮಾತನ್ನ, ಯಾಕಂದ್ರೆ ನಾನು ರಿಪೀಟ್ ಮಾಡ್ಲಿಕ್ಕೆ, ಅವರು ಹೇಳಿದ್ದನ್ನು ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದೇನು? ಅವರ ಬಗ್ಗೆ ಅವರು ಅವರ ಪಕ್ಷದವರು ಹೇಳ್ಕೊಂಡು ಬರ್ತಾ ಇದ್ದಾರೆ ಬಿಟ್ರೆ ಅವರಿಗೆ ನೆಗೆಟಿವ್ ಆಯ್ತು, ನಂಗೆ ಪಾಸಿಟಿವ್ ಆಗ್ತಾ ಇದೆ. ಅದು ತಪ್ಪು. ಯಾಕಂದ್ರೆ ಯಾರು ಹೇಳಿದ್ದನ್ನ ಇವ್ರು ಹೀಗೆ ಹೇಳಿದ್ದಾರೆ ಅಂತ ಅವರನ್ನೇ ಎಕ್ಸ್ಪೋಸ್ ಮಾಡ್ಕೊಳ್ತಾ ಇದ್ದಾರೆ, ತಪ್ಪಾಗ್ತದೆ ಅದು. ನಾನು ಅವ್ರ ಬಗ್ಗೆ ಎಲ್ಲೂ ಕೇಳರ ಮುಂದೆ ಯಾವತ್ತೂ ಮಾಡಿಲ್ಲ. ಅವ್ರು ಮಂತ್ರಿಯಾಗಿದ್ದಾಗ ಅವರು ಸಹಕಾರವನ್ನು ಕೊಟ್ಟಿದ್ದೇನೆ, ಹಿಂದೆಯೂ ಸಹಕಾರವನ್ನು ಕೊಟ್ಟಿದ್ದೇನೆ. ಆದರೆ ವೈಯಕ್ತಿಕ ಮಟ್ಟಕ್ಕೆ ಹೋದಾಗ ನಾನು ಅದಕ್ಕೆ ಭಾಗಿಯಾಗ್ಲಿಕ್ಕೆ ತಯಾರಿಲ್ಲ. ಉದ್ಭವ ಆಯ್ತು ಅಲ್ಲಿ ನನ್ಗೆ ಗೊತ್ತಿಲ್ಲ, ಅವ್ರು ಯಾಕೆ ಅಂತ ಅದನ್ನ ಅವರೇ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಆಡಿದ ಮಾತುಗಳು ಕ್ಲಿಪ್ಪಿಂಗ್ ಎಲ್ಲ ಕಡೆ ಇದೆ, ಮಾಧ್ಯಮದಲ್ಲೂ ಬಂದಿದೆ. ಅದರಿಂದ ಅದಕ್ಕಿಂತ ಹೆಚ್ಚು ನನಗೆ ಏನು ಉತ್ತರವನ್ನು ಹೇಳಿಕ್ ಬರೋದು? ಏನಿಲ್ಲ, ಅವ್ರ ಪ್ರಶ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ದಕ್ಕೆ ನಾನು ಅಂತ ಸಮಸ್ಯೆ ಇಲ್ಲ, ನಾನು ಪ್ರಮಾಣ ವಚನವನ್ನು ಕನ್ನಡದಲ್ಲೇ ಸ್ವೀಕರಿಸಿದ್ದು, ಮತ್ತೆ ಅಲ್ಲಿ ಟ್ರಾನ್ಸ್ಲೇಟರ್ಸ್ ಇರ್ತಾರೆ, ನಾವು ಕನ್ನಡದಲ್ಲಿ ಭಾಷಣ ಮಾಡಿದ್ರೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಒಬ್ರು ಟ್ರಾನ್ಸ್ಲೇಟರ್ ಇರ್ತಾರೆ ಅಂತಾನು ಹೇಳಿದ್ದೇನೆ. ಆದ್ರೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದನ್ನು ಮಾತ್ರ ಹೇಳಿದ್ರು ಅಷ್ಟೆ, ಇಂಗ್ಲಿಷ್ ನಲ್ಲಿ ಮಾತಾಡಿ ಅಂತ. ನಾನು ಇವರ ಬಗ್ಗೆ ಎಲ್ಲ ಅವರ ಹೆಸರನ್ನು ಹೇಳಲಿಲ್ಲ. ನಾನು ಮುಂದಿನ ಈ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಏನು ಮ್ಯಾನಿಫೆಸ್ಟೋದ ಪ್ರಮುಖ ಅಂಶಗಳು, ಅಜೆಂಡಾ ಅದನ್ನ ತಯಾರು ಮಾಡಿ ಆಮೇಲೆ ಇನ್ನೂ ರೆಡಿ ಆಗಲಿಲ್ಲ. ಅಲ್ಲ, ನಮ್ಮ ಮುಂದಿನ ಯೋಜನೆಗಳನ್ನು, ಹಿಂದೆ ಮಾಡಿದ ಕೆಲಸಗಳನ್ನು ಹೇಳ್ತೀವಿ, ಮುಂದಿನ ಯೋಜನೆಗಳನ್ನು ಹೇಳ್ತೀವಿ. ಧನ್ಯವಾದಗಳು ಸರ್. ತಮ್ಮ ಎಸ್, ಇದು ಜಯಪ್ರಕಾಶ್ ಹೆಗಡೆಯವರ ಮಾತು. ನಾನು ಹೇಳದೇ ಇರುವ ವಿಷಯವನ್ನು ವಿವಿಧ ಆಯಾಮಗಳಲ್ಲಿ ಅದನ್ನು ಅರ್ಥೈಸಿಕೊಳ್ಳಲಾಗ್ತದೆ. ನಾನು ಆ ವಿಷಯಗಳನ್ನು ಹೇಳೇ ಇಲ್ಲ, ನಾನು ಅವರ ಹೆಸರನ್ನು ಕೂಡ ಎತ್ತಲಿಲ್ಲ ಎಂಬುದನ್ನು ಈಗಾಗಲೇ ಅವರು ಸ್ಪಷ್ಟಪಡಿಸುವುದು. ಜಸ್ಟ್ ಡಿಸಿಲ್ ಉಡುಪಿ, ಡೈಜುವಲ್ 24/7.